Hello everyone, welcome back to my channel. namaskara. I hope all of you are safe and sound. Everything logically, I'm just sharing a few collection of mine which is a vintage car collection. And uh, this I picked up from San Francisco. And along with that, um, I will be sharing a very simple recipe of drumstick sambar with pepper aloo fry. So without much ado, let's get started. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ತೊಗೊಂಡು ಅದಕ್ಕೆ ಎರಡು ಮೂರು ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿಬಿಟ್ಟು ನಾನು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಾಂಬಾರ್ ಈರುಳ್ಳಿ ಅಥವಾ ಪರ್ಲ್ ಆನಿಯನ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕೋಣ ಅದಾದಮೇಲೆ ಕರ್ಬೇನ್ ಸೋಪ್ ಹಾಕಬೇಕು ಕರ್ಬೇನ್ ಸೋಪ್ ಹಾಕಿದ್ಮೇಲೆ ನಾವು ಒಂದು ರೆಡ್ ಚಿಲ್ಲಿನ ಸ್ಪ್ಲಿಟ್ ಮಾಡಿ ಹಾಕೋಣ ಇದ್ರ ಜೊತೆ ನಾನು ಇವತ್ತು ವೇರಿಯೇಷನ್ ಆಗಿ ಎರಡು ಗ್ರೀನ್ ಚಿಲ್ಲಿಸ್ನ ಸ್ಲಿಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇದು ಇದು ಆಯಿಲಲ್ಲಿ ಫ್ರೈ ಆಗೋದ್ರಿಂದ ಚಿಲ್ಲಿ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಸಾಂಬಾರಿಗೆ ಅದಾದಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಮತ್ತು ಅ ಪಿಂಚ್ ಆಫ್ ಹಿಂಗ್ ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರುವಂಥ ಡ್ರಮ್ಸ್ಟಿಕ್ ಅಥವಾ ನುಗ್ಗೆಕಾಯಿನ ಇದಕ್ಕೆ ಆ್ಯಡ್ ಮಾಡಬೇಕು ಇವಾಗ ನಾವು ತೊಳ್ದಿಟ್ಕಿರೋ ತೊಳ್ದಿಟ್ಕೊಂಡಿರೋ ಅಂಥ ನುಗ್ಗೆಕಾಯಿನ ಹಾಕಬೇಕು ನಿಮಗೇನಾದರೂ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಬಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮಗಳಿಗೆ ನನ್ನ ಜೊತೆ ಕೂತ್ಕೊಂಡಿದ್ದಾಳೆ ಸೊ ಐ ಆ್ಯಮ್ ಜಸ್ಟ್ ಟೇಕಿಂಗ್ ಕೇರ್ ಆಫ್ ಹರ್ ಆ್ಯಂಡ್ ಆಮ್ ಎಡಿಟಿಂಗ್ ದ ವೀಡಿಯೋ ಸೊ ಕೈಂಡ್ ಎಕ್ಸ್ಕ್ಯೂಸ್ ಮೀ ಫರ್ ದ್ಯಾಟ್ ಓಕೆ ಸೊ ನಾವೇನು ತೊಳೆದಿಟ್ಕೊಂಡಿದ್ದೀವಿ ನುಗ್ಗೆಕಾಯಿ ಅದನ್ನು ಈ ಆಯಿಲ್ಗೆ ಹಾಕ್ಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಅಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದರಿಂದ ಇಟ್ ಇನ್ಫ್ಯೂಸಸ್ ಆಲ್ ದ ಫ್ಲೇವರ್ಸ್ ಆಫ್ ಆನಿಯನ್ ದೆನ್ ಹಿಂಗು ಅದರದೆಲ್ಲ ಏನು ಸ್ಮೆಲ್ ಇದೆ ಅದು ನುಗ್ಗೆಕಾಯಿ ಚೆನ್ನಾಗಿ ಹತ್ಕೊಳ್ಳುತ್ತೆ ಅದಾದಮೇಲೆ ನಾನಿಲ್ಲಿ ಅರ್ಧ ಚಮಚ ಅರ್ಶನದ ಪುಡಿ ಇದ್ದೀನಿ ಮತ್ತು ಅರ್ಧ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಚಿಲ್ಲಿ ಅಲ್ಲ ಇದನ್ನು ಹಾಕ್ಬಿಟ್ಟು ಒಂದು ಟೆನ್ ಸೆಕೆಂಡ್ಸ್ ಅದನ್ನು ಫ್ರೈ ಮಾಡಿ ತಕ್ಷಣ ನೀರು ಹಾಕ್ಬಿಡಿ ಇಲ್ಲಾಂದರೆ ಅದು ಪೌಡರ್ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಯು ಡೂ ದಿಸ್ ಇಟ್ಸ್ ಎ ಟ್ರಿಕ್ ಬಟ್ ಯಾ ಇಲ್ ಕಮ್ ವಿತ್ ಟೈಮ್ ಅದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನಿಲ್ಲಿ ಒನ್ ಟೇಬಲ್ ಅಷ್ಟು ಉಪ್ಪು ಹಾಕಿದ್ದೀನಿ ನೋಡಿ 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 ಎಷ್ಟು ಸೌಂಡ್ ಮಾಡ್ತಾಳೆ ಯು ಮೇಕಿಂಗ್ ಇಟ್ ಡಿಫಿಕಲ್ಟ್ ಫಾರ್ ಮೀ ಟು ಎಡಿಟ್ ಓಕೆ ಉಪ್ಪು ಹಾಕಿದ ಮೇಲೆ ನಾವು ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಪೇಸ್ಟ್ ಅಥವಾ ಹುಣ್ಸೆ ಹಣ್ಣು ಹಾಕ್ಕೊಂಡು ನಾನಿಲ್ಲಿ ಟೊಮ್ಯಾಟೊ ಯೂಸ್ ಮಾಡ್ತಾ ಇಲ್ಲ ಹುಣ್ಸೆ ಕಾನ್ಸಂಟ್ರೇಟ್ ಹಾಕ್ತಾಯಿದ್ದೀನಿ ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಲಿಡ್ ಕ್ಲೋಸ್ ಮಾಡಿ ನುಗ್ಗೆಕಾಯನ್ನ ಒಂದೆರಡು ನಿಮಿಷ ಈ ಮಸಾಲದಲ್ಲಿ ಬೇಯಿಸ್ಕೊಳ್ಳೋಣ ಸಾರ್ ಒಂದು ಕುದಿ ಬ ಬರ್ತಾ ಇದೆ ಈಗ ನೋಡಿ ನಾನು ಲಿಟ್ ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಸತಿ ನುಗ್ಗೆಕಾಯಿ ಬೇಯೋಕ್ಕೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಸೊ ಎರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಕುದಿಸಿದ್ರೆ ನುಗ್ಗೆಕಾಯಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿರುತ್ತೆ ಈಗ ಲಾಸ್ಟಲ್ಲಿ ಇನ್ನೇನು ಫಾರ್ಟಿ ಪರ್ಸೆಂಟ್ ಬೇಯಿಸ್ಬೇಕು ಆ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ ಕುಕ್ಕರಲ್ಲಿ ನಾನು ಬೇಳೆನ ಬೇಯಿಸ್ಕೊಂಡಿದ್ದೆ ಸೆಪ್ರೇಟಾಗಿ ಅದನ್ನು ನಾನು ಈ ನುಗ್ಗೆಕಾಯಿ ಮಿಕ್ಸ್ಚರ್ಗೆ ಆ್ಯಡ್ ಇದ್ದೀನಿ ಸೊ ಈ ಥರ ಮಾಡೋದರಿಂದ ನುಗ್ಗೆಕಾಯಿ ಕಂಪ್ಲೀಟಾಗಿ ಕುಕ್ಕಾಗುತ್ತೆ ಆ್ಯಂಡ್ ಇದು ಬಿಡಿ ಬಿಡಿಯಾಗಿ ಅಥವಾ ಒಡೆದೋಗುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಏನೂ ಆಗೋದಿಲ್ಲ ಇಟ್ ವಿಲ್ ಬಿ ಫುಲ್ ಇಂಟ್ಯಾಕ್ಟ್ ಆ್ಯಂಡ್ ಎಲ್ಲ ರಸ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಸೊ ಬೇಳೆಗೆ ನಾನು ಉಪ್ಪು ಹಾಕಿರಲಿಲ್ಲ ಏನಿಲ್ಲ ಬರೀ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ನೀರಲ್ಲಿ ಚೆನ್ನಾಗಿ ಮೂರು ಬಿಸಿಲು ಕೂಗಿಸ್ಕೊಂಡಿದ್ದೆ ಯು ಆರ್ ಕೇರಿಂಗ್ ಎವ್ರಿ ಬರಿ ಬೇಡ ಸೊ ಸಾರ್ ಕುದಿ ಬರೋವರೆಗೂ ಕಾಯೋಣ ಇದಕ್ಕೆ ನೀರು ಎಷ್ಟು ಬೇಕೋ ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಾನು ತುಂಬಾ ತಿಕ್ಕು ಅಲ್ಲ ತುಂಬ ತಿನ್ನಲ್ಲ ನಾನು ಮೀಡಿಯಮ್ ಆಗಿ ಮಾಡ್ಕೊಳ್ತೀನಿ ಸಾಂಬಾರನ್ನ ಸೊ ಈ ಥರ ಕನ್ಸಿಸ್ಟೆನ್ಸಿ ಈಸ್ ಓಕೆ ಫಾರ್ ಮೀ ನೀವು ಅಂದ್ಕೊಳ್ತಾ ಇರ್ತಾರ ಇದೇನು ಸಾಂಬಾರ್ ಪುಡಿ ಹಾಕ್ತಂಗೆ ಸಾಂಬಾರು ಮಾಡಿಬಿಟ್ಲಲ್ಲಪ್ಪ ಅಂತ ಇಲ್ಲ ನಾನು ಸಾಂಬಾರ್ ಪೌಡರ್ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಮತ್ತು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಬಿಸಿನೀರಲ್ಲಿ ಇದು ಸಪ್ರೇಟಾಗಿ ನೆನೆಸಿಟ್ಕೊಂಡಿರ್ತೀನಿ ಸಾಂಬಾರು ಇನ್ನೇನು ಒಂದು ಕುದಿ ಬರ್ತಾ ಇದೆ ಅನ್ಬೇಕಾದ್ರೆ ನಾನು ಆ ಮಿಕ್ಸ್ಚರ್ನ ಸಾಂಬಾರಿಗೆ ಆ್ಯಡ್ ಮಾಡ್ತೀನಿ ದ ರೀಸನ್ ಬಂದು ಇಷ್ಟೇ ಇಟ್ಸ್ ಬಿಕಾಸ್ ಸಾಂಬಾರ್ ಪೌಡ್ರ್ ಲಾಸ್ಟಲ್ಲಿ ಆ್ಯಡ್ ಮಾಡೋದ್ರಿಂದ ನಿಮಗೆ ಆ ಸಾಂಬಾರದ್ದು ಕಲರ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಆ್ಯಂಡ್ ಸಾಂಬಾರು ಪೌಡ್ರ್ ಆಲ್ರೆಡಿ ಪ್ರಾಸೆಸ್ ಆಗಿರೋದ್ರಿಂದ ನಿಮಗೆ ಮುಂಚೆನೇ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ನಿಮಗೆ ಆ ಫ್ಲೇವರ್ ಹೊರಟೋಗ್ಬಿಡತ್ತೆ ಸೊ ದಿಸ್ ಈಸ್ ಒನ್ ಟ್ರಿ ಐ ಯೂಸ್ ಟು ಮೇಕ್ ಮೈ ಸಾಂಬಾರ್ ಟೇಸ್ಟ್ ಬೆಟರ್ ಆ್ಯಂಡ್ ಲುಕ್ ಬೆಟರ್ ಯು ಕ್ಯಾನ್ ಗಿವ್ ಇಟ್ ಟು ಟ್ರೈ ದಸ್ ನೋ ಹಾಮ್ ನಿಮಗೆ ಈ ಮೆಥಡ್ ಇಷ್ಟ ಆದರೆ ಇದನ್ನು ನೀವು ಫಾಲೋ ಮಾಡಿ ಇಲ್ಲಾಂದರೆ ನೀವು ಟ್ರೆಡಿಷನಲಿ ಸಾಂಬಾರು ಪೌಡ್ರ್ ಯಾವಾಗ ಹಾಕ್ತಿರೋ ಹಾಗೆ ಕಂಟಿನ್ಯೂ ಮಾಡಿ ಸಾಂಬಾರು ಚೆನ್ನಾಗಿ ಬೆಂದಿದೆ ಅಥವಾ ಕುದ್ದಿದೆ ಅಂತ ನಿಮಗೆ ಗೊತ್ತಾಗೋದು ಹೇಗೆ ಅಂದರೆ ಈ ಏನು ಬರ್ತಾ ಇದೆ ಈ ನೋರೆ ಏನು ಬರ್ತಾ ಇದೆ ದಿಸ್ ಇಸ್ ಅ ಇಂಡಿಕೇಶನ್ ದ್ಯಾಟ್ ದ ಸಾಂಬಾರ್ ಹ್ಯಾಸ್ ಬಿನ್ ಪರ್ಫೆಕ್ಟ್ಲಿ ಕುಕ್ಡ್ ಓಕೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಡ್ರಮ್ ಸ್ಟಿಕ್ ಸಾಂಬಾರ್ ರೆಡಿ ಆಗಿದೆ ಆ್ಯಂಡ್ ಇಟ್ ಈಸ್ ಲುಕಿಂಗ್ ಸೂಪರ್ ಡಿಲಿಷಿಯಸ್ ಆ್ಯಂಡ್ ಇಟ್ ಟೇಸ್ಟೆಡ್ ರಿಯಲಿ ಯಮಿ ಟು ಸೊ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಕ್ಕೊಂಬಿಡೋಣ ಆ್ಯಂಡ್ ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ಇವಾಗ ಆಲೂ ಪೆಪ್ಪರ್ ಡ್ರೈ ಫ್ರೈ ಸೊ ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಫಟಾಫಟ್ ಅಂತ ಅದನ್ನು ಮುಗಿಸ್ಬಿಡೋಣ ಆಲೂ ಪೆಪ್ಪರ್ ಫ್ರೈ ಇಸ್ ಅ ವೆರಿ ವೆರಿ ಸಿಂಪಲ್ ಸೈಡ್ ಡಿಶ್ ಟು ಬಿ ಮೇಡ್ ಆ್ಯಂಡ್ ಇಟ್ ಕ್ಯಾನ್ ಬಿ ಮೇಡ್ ವಿತ್ ಲೈಕ್ ಲೆಸ್ ದ್ಯಾನ್ ಟೆನ್ ಮಿನಿಟ್ಸ್ ಸೊ ಇದಕ್ಕೆ ನಾನು ನಾಲ್ಕು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ ವಿತ್ ಸ್ಕಿನ್ ಇದನ್ನು ಬೈಟ್ ಸೈಜ್ ಪೀಸ್ ಚಾಪ್ ಮಾಡಿಬಿಟ್ಟು ನಾನು ಅದನ್ನು ಚೆನ್ನಾಗಿ ವಾಶ್ ಮಾಡಿಡ್ಕೊಂಡಿದ್ದೀನಿ ಜಸ್ಟ್ ರಿಮೂವ್ ಆಲ್ ದ ಸ್ಟಾರ್ಚ್ ಅದಾದ ಒಂದು ಬಾಂಡ್ಲಿ ತಗೊಂಡು ಅದಕ್ಕೆ ಫೋರ್ ಫೈವ್ ಟೇಬಲ್ ಸ್ಪೂನ್ಸ್ ಆಫ್ ವೆಜಿಟೇಬಲ್ ಆಯಿಲ್ ಆ್ಯಡ್ ಮಾಡಿ ಆಯಿಲ್ ಹೀಟ್ ಆದಮೇಲೆ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಪೊಟ್ಯಾಟೊ ಪೀಸಸ್ ಅದನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಅದು ತ್ರೀ ಫೋರ್ತ್ ಕುಕ್ ಆಗೋವರೆಗೂ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾವು ನಾಲ್ಕೈದು ಗ್ರೀನ್ ಚಿಲ್ಲಿಸ್ನ ಸ್ಲಿಟ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪು ಹಾಕ್ಬಿಟ್ಟು ಇನ್ನೇನು ಸ್ಟೋವ್ ಆಫ್ ಮಾಡಬೇಕು ಆ ಟೈಮಲ್ಲಿ ನಾವು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಬೇಕು ಸೊ ಅಲ್ಲಿಗೆ ನಮ್ಮದು ಸೂಪರ್ ಸಿಂಪಲ್ aloo fry will be ready in no time <clears throat> so this is how it looks and uh, with this i come to the end of the vlog and thank you so much for watching if you guys like the video please do subscribe